ಇದ್ವಿ ನಿನ್ನೆ ನೋಡಿದ್ವಿ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್ ಟೇಸ್ಟ್ ಮಾಡೋಣ ಅಂತ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಸರ್ ಪುಳಿಯೋಗರೆ ತಗೊಂಡಿದ್ವಿ ವಾಂಗಿಬಾತ್ ತಗೊಂಡಿದ್ವಿ ರಬ್ಡಿ ತಗೊಂಡಿದ್ವಿ ಎಲ್ಲ ಚೆನ್ನಾಗಿದೆ ಸರ್ ಸಿಮ್ಲರ್ ಟು ದೇವಸ್ಥಾನ ಪ್ರಸಾದ ಥರ ಇದೆ ಚೆನ್ನಾಗಿದೆ ರಬ್ಡಿ ಸೂಪರ್ ಇದೆ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಇಟ್ಸ್ ವರ್ತ್ ಫಾರ್ ದ ಮನಿ ವಾಟ್ ಎವರ್ ವಿ ಆರ್ ಪೇಯಿಂಗ್ ವಿ ಆರ್ ಗೆಟಿಂಗ್ ದ ನೈಸ್ ಫುಡ್ ನಿಮ್ಮ ಹೆಸರು ಯಶಸ್ವಿನಿ ಅಂತ ಯಶಸ್ವಿನಿ ಅವ್ರು ಎಲ್ಲಿಂದ ಬರ್ತಾ ಇರೋದು ಜಯನಗರ್ ಫಿಫ್ತ್ ಬ್ಲಾಕ್ ಇದೇ ಫಸ್ಟ್ ಟೈಮ್ ಅಲ್ಲ ರೆಗ್ಯುಲರ್ ಬರ್ತಾ ಇದೀರಾ ಫಸ್ಟ್ ಟೈಮ್ ಬಂದಿರೋದು ಒನ್ ಆಫ್ ದ ಫ್ರೆಂಡ್ ಹೇಳಿದ್ರು ಅದಕ್ಕೆ ಬಂದೆ ವಾಂಗಿಬಾತ್ ಪುಳಿಯೋಗ್ರೆ ಪೊಂಗಲ್ ಚೆನ್ನಾಗಿದೆ 20 ರುಪೀಸ್ ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನು ಅನ್ಸೋದು ಪರವಾಗಿಲ್ಲ ಕೊಡ್ಬೋದು ಬ್ರಾಹ್ಮಣ ಪ್ರಸಾದಂ ಅಂದರೆ ನಾವು ಫಸ್ಟ್ ಏನಾದ್ರು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ವಿ ಫಸ್ಟ್ ಏನು ಮಾಡಬೇಕು ಅಂತ ಹೊರಟಾಗ ಈ ಥರದ್ದೊಂದು ಕಾನ್ಸೆಪ್ಟ್ ಬಂತು ಅದು ಹೇಗೆ ಬಂತು ಅಂದರೆ ನಾವು ಈಗ ಟ್ರೆಡಿಷನ್ ಫುಡ್ಡು ವೆಸ್ಟರ್ನ್ ಫುಡ್ಡಿಂದ ಡಾಮಿನೇಟ್ ಮಾಡ್ತಾಯಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನ್ ಫುಡ್ಗಳು ಬಂದು ಟ್ರೆಡಿಷನ್ ಫುಡ್ ಎಷ್ಟೊಂದು ಜನ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅದನ್ನು ಏನಾದರೂ ಮಾಡಿ ಎಲ್ಲ ಜನಕ್ಕೂ ರೀಚ್ ಮಾಡಬೇಕು ಅಂದ್ಕೊಂಡಾಗ ಈ ಥರ ಪ್ರಸಾದ ಕಾನ್ಸೆಪ್ಟ್ ಮಾಡಿದ್ರೆ ಆಗಿರುತ್ತೆ ಅಂತ ತಲೆಗೆ ಬಂದು ಬ್ರಾಹ್ಮಣ ಪ್ರಸಾದಂ ಅಂತ ನಾವು ಮಾಡಿದ್ವಿ ಸರ್ ಯಾವುದಾದ್ರು ನಮಗೆ ಚೆನ್ನಾಗಿದೆ ಅನಿಸುತ್ತೆ ಯಾವುದು ಜನಕ್ಕೆ ಗೊತ್ತಿರಲ್ಲ ಯಾವುದು ರೀಚ್ ಆಗಬೇಕು ಅಷ್ಟು ದೂರ ತಲುಪೋಕ್ಕಾಗಲ್ಲ ನಾವು ಇಲ್ಲೇ ತೊಗೊಂಡ್ಬಿಡ್ತೀವಿ ಅಂತ ಹೇಳೋದು ನಾವು ಕಂಫರ್ಟಬಲ್ ನಮಗೆ ಹಾಗೆ ನಮಗೆ ಯಾವುದಾದ್ರು ರೂಢಿ ಆಗುತ್ತೆ ಅಭ್ಯಾಸ ಆಗುತ್ತೆ ನಮಗೆ ಯಾವುದಾದ್ರು ಗೊತ್ತಿದೆ ಜನಕ್ಕೆ ಯಾವುದು ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ ಇವಾಗ ಔಟ್ಪುಟ್ ಬರ್ತಿದೆ ನೀವೇ ಜನ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ ನಾವು ಎಲ್ರಿಗೂ ಅದೇ ಹೇಳ್ತೀವಿ ಈ ನಂಬರ್ ಏನು ಕಾಣ್ತಿದೆ 8050830446 ಆ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಗ್ರೂಪ್ ಲಿಂಕ್ ಬರುತ್ತೆ ಆ ಲಿಂಕಿಂದ ಅವರೇ ಸ್ವತಃ ಜಾಯ್ನ್ ಆಗಬಾರ್ದು ಅವ್ರ ಫ್ರೆಂಡ್ಸ್ಗೂ ಅದನ್ನೇ ಕಳಿಸಿ ಜಾಯ್ನ್ ಆಗಬಹುದು ಸೊ ಅದಕ್ಕೆ ಕಳಿಸಿದ್ರೆ ನಾಳೆ ಏನು ಮೆನು ಇದೆ ಅದು ಪ್ರೀವಿಯಸ್ ಡೇ ಅವ್ರಿಗೆ ಸಿಕ್ಬಿಡುತ್ತೆ ಜನ ಬರ್ತಾಯಿದ್ದಾರೆ ರೆಸ್ಪಾನ್ಸ್ ತೋರಿಸ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ತುಂಬ ಅಂತೂ ಸಪೋರ್ಟ್ ಮಾಡ್ತಿದ್ದಾರೆ ಅದಂತೂ ಹೇಳಬಲ್ಲೆ ನಮ್ಮ ಪ್ರಯತ್ನಕ್ಕೆ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಜನನೇ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ತಲುಪಿಸ್ತಾ ಇದ್ದಾರೆ ಅವರೇ ತಲುಪಿಸ್ತಾ ಇದ್ದಾರೆ ನಾನಂತೂ ಯಾರಿಗೂ ಏನು ನಾನು ನನ್ನ ವಾಟ್ಸಪ್ಪಲ್ಲಿ ಸ್ಟೇಟಸ್ ಆಗಿರ್ಬೋದು ನಾನು ಸ್ವತಃ ನನ್ನ ಪರ್ಸ್ನಲಿ ನಾನು ಫಾರ್ವರ್ಡ್ ಮಾಡಿರ್ಬೋದಾಗಿರ್ಬೋದು ಇಲ್ಲ ನಾನೇನೋ ಅಡ್ವರ್ಟೈಸ್ಮೆಂಟು ಪಾಂಪ್ಲೆಟ್ಸು ಏನೇನೋ ಇರ್ಬೋದು ಅವೆಲ್ಲ ನಾನು ಏನು ಅಡ್ವರ್ಟೈಸ್ ನಾನು ಮಾಡಿಲ್ಲ ಎಲ್ಲ ಜನನೇ ಮಾಡಿರೋದು ಮೌತ್ ಪಬ್ಲಿಸಿಟಿ ಸರ್ ಎಲ್ಲ ಜನನೇ ಕಾರಣ ಇವಾಗೇನು ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಎಲ್ಲ ಜನನೇ ಕಾರಣ ನಮ್ಮ ಟ್ರೆಡಿಷನ್ ಉಳಿಸ್ಬೇಕು ಅಂತ ಅವರೇ ಸ್ವತಃ ನಿಂತು ಅವರವರೇ ಬೆಳೆಸ್ತಾ ಇದ್ದಾರೆ ಸರ್ ನಾವು ಪೊಂಗಲಲ್ಲೇ 4 ಟೈಪ್ ಮಾಡ್ತೀವಿ ಮೇಲ್ಕೋಟೆ ಪುಳಿಯೋಗರೆ ಅಯ್ಯಂಗಾರ್ ಪುಳಿಯೋಗರೆ ಎರಡು ಟೈಪ್ ಮಾಡ್ತೀವಿ ಇವಾಗ ನೀವು ನೋಡ್ತಾ ಇರ್ಬೋದು ಎರಡು ಟೈಪ್ ಇದೆ ಎರಡು ಟೈಪ್ ಪುಳಿಯೋಗರೆ ಮಾಡ್ತೀವಿ ಆಮೇಲೆ ನಾವು ರಸಾಯನ ಮಾಡ್ತೀವಿ ಪಂಚಾಮೃತ ಮಾಡ್ತೀವಿ ಎಲ್ಲೂ ಸಿಗಲ್ಲ ಆಮೇಲೆ ಉಡುಪಿ ಸ್ಪೆಷಲ್ ಕಾಯಿಗಂಜಿ ಅಂತ ಒಂದು ಮಾಡ್ತೀವಿ ಅದು ಎಲ್ಲೂ ಸಿಗಲ್ಲ ಈ ಮುಂದೆ ಅಲ್ಲ ಸಿಗಲಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತಲೇ ನಾವು ಮಾಡ್ತಾ ಇರೋದು ಮಾಡಲಿ ಎಲ್ಲರೂ ಬೇರೆಯವರೆಲ್ಲ ಸ್ಟಾರ್ಟ್ ಮಾಡಲಿ ಅದನ್ನು ಅಂತಲೇ ನಾವು ಮಾಡ್ತಾ ಇರೋದು ಉಡುಪಿ ಸ್ಪೆಷಲ್ ಕಾಯಿಗಂಜಿ ಅಂತ ಮಾಡ್ತೀವಿ ಈ ಥರ ಬೇರೆ ಬೇರೆ ಈ ಥರ ಒಂದು 4 ಸ್ಟ್ಯಾಂಡರ್ಡ್ ಮೆನು ಇಟ್ಕೊಂಬಿಟ್ಟು ಡೈಲಿ ಮೆನು ಚೇಂಜ್ ಮಾಡ್ತಾ ಇರ್ತೀವಿ ಪ್ರಸಾದದ ಥರ ಟೇಸ್ಟ್ ಇದೆ ಅಂತ ಬರ್ತಾರೆ ಕೆಲವೊಬ್ಬರು ಪ್ರಸಾದದ ಥರ ಪ್ರಸಾದ ಅಂತ ಹೆಸರಿಗೆ ಬರ್ತಾರೆ ಇನ್ನೊಬ್ಬರು ಬ್ರಾಹ್ಮಣ ಪ್ರಸಾದಂ ಅಂತ ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ ಸೊ ಆ ಥರ ಇದ್ದಾಗ ನಾವು ಯಾವುದಕ್ಕೆ ಅಂತ ನಾನು ಅದನ್ನು ಅದು ಗೊತ್ತಿಲ್ಲ ಸರ್ ಜನ ಒಟ್ಟಿನಲ್ಲಿ ಬರ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಅದಂತೂ ಹೇಳಬಲ್ಲೆ ಅಷ್ಟೇ ನಾವು ನೈವೇದ್ಯ ಬೆಳಗ್ಗೆ ಚಂದ್ರಮೌಳೇಶ್ವರಿಗೆ ನೈವೇದ್ಯ ಮಾಡಿ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡಿ ಅದಕ್ಕೆ ನೈವೇದ್ಯ ಮಾಡಿ ತೊಗೊಂಬರ್ತೀವಿ ಸರ್ ಅದಕ್ಕೆ ನಾವು ಪ್ರಸಾದಂ ಅಂತ ಇಟ್ಟಿದ್ವಿ ಸುಮ್ಮನೆ ಪ್ರಸಾದಮ್ಮ ಈ ತುಂಬ ಜನ ಹೇಳ್ತಾರೆ ಬರೀ ಪ್ರಸಾದಮ್ಮ ಅಂತ ಇಡ್ಬೋದಾಗಿತ್ತಲ್ಲ ಬ್ರಾಹ್ಮಣ ಪ್ರಸಾದಮ್ಮ ಏನಕ್ಕೆ ಇಲ್ಲ ಪ್ರಸಾದ ಅಂತ ಇಡ್ಬೋದಾಗಿತ್ತಲ್ಲ ಇಲ್ಲ ಪ್ರಸಾದ ಅಂತ ಇಡ್ಬೋದು ನಾನು ಹೇಳೋದು ಸಂಸ್ಕೃತ ಪ್ರಸಾದಮ್ ಅಂತ ಬರುತ್ತೆ ಇದು ತೆಲುಗು ಪದ ಅಲ್ಲ ಸ್ವಲ್ಪ ಜನ ತಪ್ಪು ತಿಳ್ಕೊಂಡಿದ್ದಾರೆ ಇದು ಕರ್ನಾಟಕದಲ್ಲಿ ನೀವು ತೆಲುಗು ಬ್ರಾಹ್ಮಣ ಅನ್ನೋದು ಸಂಸ್ಕೃತ ಪ್ರಸಾದಮ್ ಅನ್ನೋದು ಸಂಸ್ಕೃತ ಪ್ರಸಾದ ಅನ್ನೋದು ಸಂಸ್ಕೃತನೇ ಸೊ ನಾವು ನೈವೇದ್ಯ ಮಾಡಿಬಿಟ್ಟೆ ಇಲ್ಲಿ ಬರೋದ್ರಿಂದ ನಾವು ಅದಕ್ಕೆ ಪ್ರಸಾದಮ್ ಅಂತಲೇ ತೆಗೆದಿದ್ದೀವಿ